ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಶ್ರೀ ಫ್ರಾಮ್ ಬೆಳಗಾವಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ರವೆ ಪಡ್ಡು ಹೆಂಗ್ ಮಾಡೋದಂತ ತಿಳಿಸ್ಕೊಡತ್ತೇವ್ರಿ. ನೀವು ರವೆ ಪಡ್ಡು ನಾರ್ಮಲ್ ಮಾಡ್ತೀರಿ, ಆದ್ರೆ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಏನಾಗ್ತೈತ್ರಿ, ರುಚಿ ಭಾರಿ ಬರ್ತಾವ್ರಿ, ಅಷ್ಟ್ ಮಸ್ತ್ ಟೇಸ್ಟ್ ಆಗ್ತಾವ್ರಿ. ನೀವು ಬೆಳಗಿನ ನಾಷ್ಟಾಕ್ ಮಾಡ್ಕೋಬಹುದ್ರಿ, ಮತ್ ಮಕ್ಳಿಗಂತೂ ಬಾಳ ಇಷ್ಟ ಆಗ್ತೈತ್ರ, ಅಷ್ಟು ರುಚಿಯಾಗಿ ಬರ್ತಾವ್ರಿ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ. ಅದನ್ನ ದಿಢೀರಾಗಿ ಜಲ್ದಿ ನೀವು ಮಾಡ್ಕೋಬಹುದ್ರಿ. ಅದ್ನ ಹೆಂಗ್ ಮಾಡೋದಂತ ತಿಳಿಸ್ಕೊಡತ್ತೇನ್ರಿ. ಮೊದ್ಲಿನ ರೀ, ಒಂದ್ ಬೌಲ್ ತಗೊಂಡೇನ್ರಿ, ಅದಕ್ಕ ಒಂದ್ ಕಪ್ ಆಗುವಷ್ಟ ರವಾ ತಗೊಂಡೇನ್ರಿ. ರವಾ ಹಾಕೊಂಡ್ರಿ, ಆಮೇಲೆ ರೀ ಒಂದ್ ಈರುಳ್ಳಿ ಏನ್ ಮಾಡೇನ್ರಿ, ಉಳ್ಳಾಗಡ್ಡಿ ರೀ ಕಟ್ ಮಾಡಿ ಇಟ್ಕೊಂಡೇನ್ರಿ ಸಣ್ಣಂಗಿ, ಅದ್ನು ಹಾಕೊಂಡೇನ್ರಿ. ಆಮೇಲೆ ಒಂದ್ ಅರ್ಧ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೇನ್ರಿ, ಅದ್ನು ಏನ್ ಮಾಡತ್ತೇನ್ರಿ ಅದ್ರೊಳಗ ಸೇರಿಸ್ಕೊತೇನ್ರಿ. ಅಂತಾರ್ರಿ ಒಂದ್ ಗಜ್ರಿ ಏನ್ ಮಾಡೇನ್ ಕ್ಯಾರೆಟ್ ರೀ, ಅದ್ನು ತುರುದ್ ಇಟ್ಕೊಂಡೇನ್ರಿ, ಅದ್ನು ಸ್ವಲ್ಪ ಹಾಕೊಂಡ್ರಿ. ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕೊಂಡೇನ್ರಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ, ಆಮೇಲೆ ಕುಕ್ಕಿಂಗ್ ಸೋಡಾ ಅಂದ್ರೆ ಅಡುಗೆ ಸೋಡಾ ಒಂದ್ ಸ್ವಲ್ಪ ಹಾಕೊಂಡ್ರಿ. ಮಿಕ್ಸ್ ಮಾಡ್ಕೋಬೇಕ್ರಿ ಚಂದಂಗಿ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಏನ್ ಮಾಡೋನ್ರಿ, ಡ್ರೈ ಅನ್ನ ಅಂದ್ರೆ ಒಣದ ಏನ್ ಮಾಡೋದ್ರಿ, ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಚಂದಂಗಿ. ಈ ತರ ಮಾಡ ಬಾಳ ಅಂದ್ರೆ ಬಾಳ ಮಸ್ತ್ ಆಗ್ತಾವ್ರಿ, ಇದ ರುಚಿ ಭಾರಿ ಟೇಸ್ಟ್ ಭಾರಿ ಬರ್ತೈತ್ರ, ಅಷ್ಟ್ ಮಸ್ತ್ ಆಗ್ತಾವ್ರಿ ಈ ತರ ಹಾಕೋದ್ರಿಂದ. ನೀವು ಬೇರೆ ತರಕಾರಿ ಕೂಡ ಹಾಕೋಬಹುದ್ರಿ ಇದ್ರೊಳಗ, ಅಂದ್ರೆ ಏನಾಗ್ತೈತ್ರಿ ಟೇಸ್ಟ್ ಭಾರಿ ಬರ್ತೈತ್ರಿ, ಅದಕ್ಕೆ ತರಕಾರಿ ಹಾಕೋದ್ರಿ. ಮತ್ ಈಗ ಇದಕ್ಕೆ ಏನ್ ಮಾಡೋದ್ರಿ, ಅರ್ಧ ಕಪ್ ಅಷ್ಟ್ ಮೊಸರು ಹಾಕೊಂಡೇನ್ರಿ. ಮೊಸರು ಹಾಕೊಂಡ್ರಿ ಚಂದಂಗೆಲ್ಲ ರೀ ಮಿಕ್ಸ್ ಮಾಡ್ಕೋಬಹುದ್ರಿ. ನಿಮ್ಮ ಹರಿವತ್ ನಾಷ್ಟಕ್ಕೆ ಏನ್ ಮಾಡ್ಬೋದ್ರಿ, ಜಲ್ದಿ ಮಾಡ್ಕೋಬಹುದ್ರಿ ಇದನ್ನ. ಮತ್ ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗ್ತಾವ್ರಿ, ಯಾಕಂದ್ರ ಅಷ್ಟ ಟೇಸ್ಟ್ ಭಾರಿ ಬರ್ತೈತ್ರಿ. ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೀವು ಬೇಕಾದ್ರ ಬೇರೆ ತರಕಾರಿ ಹಾಕೊಂಡ್ ಮಾಡಿದ್ರಂದ್ರ ಬಾಳ ಅಂದ್ರ ಬಾಳ ಮಸ್ತ್ ಆಗ್ತಾವ್ರಿ. ಈಗ ಇದಕ್ಕ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡ್ರಿ, ಈಗ ನೀರ್ ಹಾಕೊಂಡ್ ಚಂದಂಗ್ ಮಿಕ್ಸ್ ಮಾಡಿ ಒಂದ್ 10 ನಿಮಿಷ, ಒಂದ್ 10ರಿಂದ 15 ನಿಮಿಷ ಏನ್ ಮಾಡ್ಬೇಕ್ರಿ, ನೆನೆಯಕ್ ಇಡ್ಬೇಕ್ರಿ. ಒಂದ್ ಸ್ವಲ್ಪ ಚಂದಂಗ್ ನೆನಿತೈತ್ರಿ ನೋಡ್ರಿ. ನೀರ್ ನೀವು ನೋಡ್ಕೊಂಡ ಪಡ್ಡ ಅಳತಿ ಯಾವ ಅಳತಿ ಬೇಕಲ್ರ ಅಷ್ಟ ನೀರ ನೋಡ್ಕೊಂಡ್ರಿ, ಬಾಳ ತೆಳಗು ಆಗೋದಿಲ್ರಿ. ಈ ತರ ಗಟ್ಟಿ ಮಾಡ್ಕೊಂಡ್ರಿ ನೀರ್ ಹಾಕೊಂಡ, ಒಂದ್ ಪ್ಲೇಟ್ ಮುಚ್ಚಿ ಒಂದ್ 10ರಿಂದ 15 ನಿಮಿಷ ಏನ್ ಮಾಡೋದ್ರಿ, ನೆನೆಯಕ್ ಇಡೋನ್ರಿ. ಅಷ್ಟಾಗ ನಾವ್ ಇಲ್ರಿ ಇದ್ರ ಜೊತೆ ಚಟ್ನಿ ರೆಡಿ ಮಾಡ್ಕೊಂಡ್ರಿ. ಇಲ್ಲಿ ಒಂದ್ ಕಪ್ ಆಗೋಷ್ಟ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡೇನ್ರಿ, ಅದನ್ನ ಹಾಕೊಂಡೇನ್ರಿ ಚಟ್ನಿ ಮಾಡ್ಕೋಕ. ಆಮೇಲೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕೊಂಡೇನ್ರಿ. ಆಮೇಲೆ ಸ್ವಲ್ಪ 1 ಇಂಚ್ ಅಷ್ಟ ಶುಂಠಿ ಹಾಕೊಂಡೇನ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪ್ರಿ. ಆಮೇಲೆ ನೋಡ್ಕೊಂಡು ನೀವು ನೀರ್ ಹಾಕೊಂಡ್ರಿ, ಸ್ವಲ್ಪ ಉಪ್ಪು ಹಾಕೊಂಡ ಸಣ್ಣ ಹಂಗೆ ಏನ್ ಮಾಡ್ಬೇಕ್ರಿ ಇದನ್ನ ರುಬ್ಕೋಬೇಕ್ರಿ, ಪೇಸ್ಟ್ ಆಗ್ಬೇಕ್ರಿ, ಅಂದ್ರೆ ಚಟ್ನಿ ಏನಾಗ್ತೈತ್ರಿ ರುಚಿಯಾಗಿ ಟೇಸ್ಟ್ ಹತ್ತೈತ್ರಿ. ಈಗ ಅದನ್ನ ಸ್ವಲ್ಪ ನೀರ್ ಹಾಕೊಂಡು ಏನ್ ಮಾಡ್ರಿ, ಈ ತರ ಉಪ್ಪು ಹಾಕೊಂಡ ಸಣ್ಣಂಗೆ ಏನ್ ಮಾಡ್ಬೇಕ್ರಿ, ಈಗ ರುಬ್ಕೋಬೇಕ್ರಿ ಚಂದಂಗಿ, ಅಂದ್ರ ಪೇಸ್ಟ್ ಆಯ್ತಂದ್ರ ಮಸ್ತ್ ಹತ್ತೈತ್ರಿ. ಈಗ ಚಟ್ನಿ ನೋಡ್ರಿ ಈ ತರ ನುಣ್ಣಗ ಏನ್ ಮಾಡ್ಬೇಕ್ರಿ, ರುಬ್ಕೋಬೇಕ್ರಿ. ಇದಕ್ಕ ಈಗ ಒಗ್ಗರ್ಣೆನು ನೀವು ಹಾಕೋಬಹುದ್ರಿ, ಟೇಸ್ಟ್ ಭಾರಿ ಹತ್ತೈತ್ರಿ. ಒಗ್ಗರ್ಣೆಗ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೀರಿ, ಸಾಸ್ವಿ, ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರ್ಣೆನು ರೆಡಿ ಆಯ್ತ್ರಿ. ಈಗ ಚಟ್ನಿ ರೆಡಿ ಆಗೈತ್ರಿ. ಈಗ ಮತ್ತೊಂದ್ ಕಡೆ ಏನ್ ಮಾಡೋನ್ರಿ, ಮತ್ತೊಂದ್ ಸ್ವಲ್ಪ ಒಗ್ಗರ್ಣೆ ರೆಡಿ ಮಾಡ್ಕೊಂಡ್ರಿ. ಅದ್ ಎದಕ್ಕಂದ್ರ ಈಗೇನ್ ನೀವು ರವೆ ಕಲಸಿ ಇಟ್ಕೊಂಡಿರಲ್ರಿ ಅದ್ರೊಳಗ ಹಾಕಕ್ರಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡೇನ್ರಿ. ಆಮೇಲ್ರಿ ಒಂದ್ ಚಮಚ ಎಣ್ಣೆ ಹಾಕೊಂಡೇನ್ರಿ. ಈಗ 1 ಚಮಚ ಸಾಸ್ವಿ ಮತ್ತ ಜೀರಿಗೆ ಹಾಕೊಂಡೇನ್ರಿ. ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದ್ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡೇನ್ರಿ. ಆಮೇಲೆ ಅರ್ಧ ಚಮಚ ಏನ್ ಮಾಡೇನ್ರಿ, ಅರಿಶಿನ ಪುಡಿ ಹಾಕೊಂಡ್ರಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ಒಗ್ಗರ್ಣೆ ರೆಡಿ ಮಾಡಿತಂದ್ರ ಮಸ್ತ್ ಆಗ್ತೈತ್ರಿ. ಇದನ್ನ ಹಾಕೋದ್ರಿಂದ ಏನಾಗ್ತೈತ್ರಿ, ರುಚಿ ಭಾರಿ ಹತ್ತಾವ್ರಿ ಪಡ್ಡದಾಗ. ಅದಕ್ಕೆ ಏನ್ ಮಾಡೋದ್ರಿ, ಈ ತರ ಒಗ್ಗರ್ಣೆ ಮಾಡ್ಕೊಂಡ ಈಗೇನ್ ಕಲಿಸಿ ಇಟ್ಕೊಂಡಿದ್ದಲ್ರಿ ರವಾ ಮತ್ ಟೊಮೆಟೊ ಈರುಳ್ಳಿ ಎಲ್ಲ ಹಾಕೊಂಡ್ರಿ, ಅತ್ತ ಅದ್ರೊಳಗ ಏನ್ ಮಾಡೋದ್ರಿ, ಇದನ್ನ ಒಗ್ಗರ್ಣೆ ಏನ್ ಮಾಡೋದ್ರಿ ಹಾಕೋಬೇಕ್ರಿ. ಬಾಳ ಅಂದ್ರ ಬಾಳ ಮಸ್ತ್ ಆಗ್ತೈತ್ರಿ ನೋಡ್ರಿ. ಈಗ ಅದ ನೆನೆದೇತ್ರು ಒಂದ್ 10ರಿಂದ 15 ನಿಮಿಷ ರೀ. ಈಗ ಅದಕ್ಕ ಇದನ್ನ ಹಾಕೋರಿ, ಮಿಕ್ಸ್ ಮಾಡ್ಕೋರಿ, ಮಸ್ತ್ ಆಗ್ತೈತ್ರಿ ತಿನ್ನೋತ್ನ್ಯಾಗ. ರುಚಿ ಬಾಳ ಅಂದ್ರ ಬಾಳ ಮಸ್ತ್ ಟೇಸ್ಟ್ ಬರ್ತಾವ. ನೀವು ನಾರ್ಮಲ್ ಹಂಗ ರವೆ ಹಾಕಿ ಮಾಡೋದ್ರಿಂದನು ಅದಕ್ಕಿಂತ ಏನಾಗ್ತೈತ್ರಿ, ಈ ತರ ಹಾಕಿ ಮಾಡೋದ್ರಿಂದ ಟೇಸ್ಟ್ ಬರ್ತಾವ್ರಿ. ಮತ್ ಮನ್ಯಾಗ ಹುಡುಗೋರಿಗೆ ಮಾಡ್ಕೊಡ್ರಿ, ರುಚಿಯ ಅಂತಾರ ಅಷ್ಟ್ ಮಸ್ತ್ ಆಗ್ತಾವ್ರಿ ಪಡ್ರಿ ನೋಡ್ರಿ. ಈಗ ಹಿಟ್ಟ ರೆಡಿ ಆಗೈತ್ರಿ ಪಡ್ಡು ಮಾಡಕ. ಈಗ ನಾವ ಪಡ್ಡು ಮನಿನು ಬಿಸಿ ಮಾಡಕ್ ಇಟ್ಕೊಂಡೇನ್ರಿ. ಈಗ ಅದಕ್ಕೆ ಏನ್ ಮಾಡೋನ್ರಿ, ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟ ಎಣ್ಣೆ ಹಾಕೋಬೇಕ್ರಿ. ಎಲ್ಲಾತ್ರೊಳಗ ಏನ್ ಮಾಡ್ರಿ, ಸ್ವಲ್ಪ ಎಣ್ಣೆ ಬಿಟ್ಕೋತವ್ರಿ. ಈ ತರ ಎಣ್ಣೆ ಹಾಕ್ಬೇಕ್ರಿ ಕೆಳಗ್ರಿ, ಅಂದ್ರ ಪಡ್ಡು ಚೆನ್ನಾಗಿ ಎದ್ದು ಬರ್ತಾವ್ರಿ, ಹತ್ಕೋಂಗಿಲ್ರಿ. ಬಾಳ ಮಸ್ತ್ ಅಂದ್ರ ಮಸ್ತ್ ಆಗ್ತಾವ್ರಿ ಪಡ್ರಿ ನೋಡ್ರಿ. ಈಗ ಎಲ್ಲಾತ್ರೊಳಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರಿ, ಒಂದ್ ಚಮಚೆಲೆ ಏನ್ ಮಾಡ್ರಿ, ಈಗ ಎಲ್ಲಾ ಅದ್ರೊಳಗ ಹಿಂಗ ಹಾಕ್ಬೇಕ್ರಿ. ಈಗ ನೋಡ್ರಿ ಈ ತರ ರೀ ಚಮಚೆಲೆ ಎಲ್ಲಾತ್ರೊಳಗ 1 ಟೇಬಲ್ ಸ್ಪೂನ್ ಅಷ್ಟ. ನೀವು ಪಡ್ಡು ಸೈಜ್ ನೋಡ್ಕೊಂಡ್ರಿ,
ಎಲ್ಲದ್ರೊಳಗೆ ಈ ಥರ ಹಾಕ್ಕೋಬೇಕ್ರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಏನು ಮಾಡ್ಬೇಕ್ರಿ, ಇದನ್ನ ಬೇಯಿಸ್ಕೋಬೇಕ್ರಿ ಚೆನ್ನಾಗಿ. ಯಾಕಂದರೆ ಒಳಗಡೆ ಏನು ಎಲ್ಲ ಚೆನ್ನಾಗಿ ಬೇಯಬೇಕ್ರಿ. ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಏನು ಮಾಡ್ರಿ ಈ ಥರ ರೀ, ಚೆನ್ನಾಗಿ ಎಲ್ಲನೂ ಬೇಯಿಸ್ಕೋಬೇಕ್ರಿ. ನೋಡ್ರಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕೋಡ್ರಿ, ಚೆನ್ನಾಗಿ ರೌಂಡ್ ಶೇಪಾಗಿ ಪಡ್ಡ ರೆಡಿ ಆಗ್ತಾವ್ರಿ. ತರಕಾರಿ ರವೆ ಪಡ್ಡು ಅನ್ಬೋದ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ರುಚಿಯಾಗಿ ಆಗ್ತಾವ್ರಿ. ನೋಡ್ರಿ ಈಗ ಇವನ್ ಸ್ವಲ್ಪ ಬೇಯ್ತಾವ್ರಿ, ಈಗ ಏನು ಮಾಡೋದ್ರಿ, ಇನ್ನೊಂದು ಸ್ವಲ್ಪ ಏನು ಮಾಡ್ರಿ, ಮೇಲ್ಗಡೆ ಎಲ್ಲ ಎಣ್ಣೆ ಹಾಕೋಬೇಕ್ರಿ. ನೋಡ್ರಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಮ್ಯಾಗ ಏನು ಮಾಡ್ರಿ ಎಲ್ಲ ಕಡೆ ಏನು ಮಾಡ್ರಿ ಎಣ್ಣೆ ಬಿಟ್ರಿ. ಒಂದು ಮೇಲ್ಗಡೆ ಒಂದು ಲಿಡ್ ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಮಸ್ತ್ ಪಕ್ಕಿ ಪಡ್ಡ ರೆಡಿ ಆಗ್ತಾವ್ರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿ ಆಗ್ತಾವ್ರಿ. ನೋಡ್ರಿ ಈ ಥರ ಎಣ್ಣೆ ಹಾಕೋರಿ. ಈಗ ಅದ್ರ ಮ್ಯಾಗ ಒಂದು ಸ್ವಲ್ಪ ಏನು ಮಾಡ್ರಿ, ಪ್ಲೇಟ್ ಮುಚ್ಚಿಟ್ರೆ ಲಗೂಟ ಏನಾಗ್ತಾವ್ರಿ, ಚೆನ್ನಾಗಿ ಬೇಯ್ತಾವ್ರಿ. ನೋಡ್ರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮುಚ್ಚಿಡ್ರಿ, ಅಂದರೆ ಏನಾಗ್ತಾವ್ರಿ ಕೆಳಗಡೆ ಸೈಡ್ ಎಲ್ಲ ಚೆನ್ನಾಗಿ ಬೇಯ್ತಾವ್ರಿ, ಒಳಗೂ ಎಲ್ಲ ಚೆನ್ನಾಗಿ ಬೇಯ್ತಾವ್ರಿ. ನೋಡ್ರಿ ಈಗೆಲ್ಲ ಚೆನ್ನಾಗಿ ಏನಾಗೈತ್ರಿ, ಕೆಳಗಡೆ ಸೈಡ್ ಎಲ್ಲ ಬೇಯ್ದವ್ರಿ. ಈಗ ಅದನ್ನೇನು ಮಾಡ್ರಿ, ಚಮಚಲೆ ತಿರುವಿ ಹಾಕೊಂಡ್ರಿ ಈ ಥರ ರೀ, ಚಮಚಲೆ ತೆಗೆದ್ರಿ ಉಲ್ಟಾ ಹಾಕ್ಬೇಕ್ರಿ. ಯಾಕಂದ್ರೆ ಕೆಳಗಡೆ ಸೈಡ್ ಬೇಯ್ದೈತ್ರಿ, ಈಗ ಈ ಸೈಡು ಬೇಯ್ಬೇಕಲ್ರಿ. ಎಲ್ಲಾನು ಏನು ಮಾಡ್ರಿ ಈಗ ತಿರುಸಿ ಹಾಕೋಬೇಕ್ರಿ ಎರಡು ಬದಿ, ಅಂದ್ರೆ ಎರಡು ಕಡೆ ಏನು ಮಾಡೋದ್ರಿ, ಚೆನ್ನಂಗೆಲ್ಲ ಫ್ರೈ ಬೇಯಿಸ್ಕೋಬೇಕ್ರಿ ಅವನ್ನ. ಅಂದ್ರೆ ಏನಾಗ್ತಾರ ಮಸ್ತ್ ಪಕ್ಕಿ ಪಡ್ಡ ರೆಡಿ ಆಗ್ತಾವ್ರಿ, ಗರಿ ಗರಿಯಾಗಿ. 1 ಕಪ್ ರವೆಯಿಂದ ನೀವು ಒಂದು 20 ಪಡ್ಡ ಏನು ಮಾಡ್ಬೋದ್ರಿ, ಮಾಡ್ಕೋಬೋದ್ರಿ ಹರಿವತ್ತ ನಾಷ್ಟಕ್ಕ. ನೋಡಿ ಮಾಡಿ ನೋಡ್ರಿ, ನಿಮ್ಮ ಹುಡುಗರಿಗೆ ಮಾಡಿಕೊಡ್ರಿ, ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಆಗ್ತಾವ್ರಿ. ಇದ್ರ ಜೊತೆ ಶೇಂಗಾ ಚಟ್ನಿ ತಿಂದ್ರೂ ರುಚಿಯಾಗಿ ಟೇಸ್ಟ್ ಆಗ್ತಾವ್ರಿ. ಅಥವಾ ನೀವು ಕೊಬ್ಬರಿ ಚಟ್ನಿ ಜೊತೆ ಭೀ ತಿನ್ಬೋದ್ರಿ. ಬಿಸಿ ಬಿಸಿ ಗರಿ ಗರಿಯಾದ ರವೆ ತರಕಾರಿ ರವೆ ಪಡ್ಡ ರೆಡಿ ಆಗಿದಾವ್ರಿ. ಈಗ ಒಂದ್ ಪ್ಲೇಟ್ಗೆ ನಾನು ತೆಗೆದು ಇಟ್ಕೋತೇನ್ರಿ. ನೋಡಿ ಎರಡು ಸೈಡ್ ಏನಾಗೈತ್ರಿ, ಚೆನ್ನಾಗಿ ಬೇಯ್ದವ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ರುಚಿಯಾಗಿ ನೀವು ಜಲ್ದಿ ಮಾಡ್ಕೋಬಹುದಂತಹ ತರಕಾರಿ ರವೆ ಪಡ್ಡ ರೆಡಿ ಆಗಿದಾವ್ರಿ. ಇದನ್ನ ಚಟ್ನಿ ಜೊತೆ ತಿಂದ ರುಚಿ ನೋಡ್ರಿ ನೀವ್ರಿ. ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡ್ರಿ, ನಮ್ಗೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸೈಡಲ್ಲಿ ಬರುವ ಬೆಲ್ ಐಕಾನ್ ಮ್ಯಾಗ ಏನು ಮಾಡ್ರಿ ಕ್ಲಿಕ್ ಮಾಡ್ರಿ, ಅಂದ್ರೆ ನಾವು ಮಾಡುವಂಥ ವಿಡಿಯೋ ಏನಾಗ್ತಾವ್ರಿ ನಿಮಗೆ ನೋಟಿಫಿಕೇಶನ್ ಬರ್ತೈತ್ರಿ, ನೀವು ನೋಡ್ಕೋಬೋದ್ರಿ. ನೋಡ್ರಿ ಗರಿ ಗರಿಯಾಗಿ ತರಕಾರಿ ರವೆ ಪಡ್ಡು ರೆಡಿ ಆಗೈತ್ರಿ. ಒಂದು ತೋರಿಸ್ತೇನ್ರಿ ನೋಡ್ರಿ, ಒಳಗಡೆ ಚೆನ್ನಾಗಿ ಎಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದ್ರಿಂದ, ಕ್ಯಾರೆಟು ಹಾಕಿದ್ರಿಂದ ಏನಾಗ್ತೀರಿ ಮಸ್ತ್ ಪಕ್ಕಿ ಮಸ್ತ್ ರುಚಿಯಾಗಿ ರೆಡಿ ಆಗಿದಾವ್ರಿ. ನೋಡ್ರಿ ಈ ಥರ ನೀವು ಹಾಕೊಂಡು ಒಂದ್ಸಲ ಮಾಡಿ ನೋಡ್ರಿ. ಮತ್ತು ಯಾವುದಾದ್ರೂ ಅಡುಗೆ ತಿಳಿಸ್ಬೇಕಂದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ, ನಾವು ಮಾಡಿ ತೋರಿಸ್ತೀವ್ರಿ. ಮತ್ತು ಹೊಸ ಅಡುಗೆಯೊಂದಿಗೆ ಮತ್ತೆ ಭೇಟಿ ಆಗ್ತೀವ್ರಿ. ಅಲ್ಲಿವರೆಗೂ ಧನ್ಯವಾದಗಳು.